ವಿದ್ಯಾರ್ಥಿಗಳ ಕೋಚಿನಿ. ನಾನು ಮೊನ್ನೆ 12ನೇ ತಾರೀಕಿಗೆ ಮನೆಗೆ ಬಂದಾಗ ಮಾಧ್ಯಮದವರು ಹೇಳಿಕೆಯನ್ನು ನೀಡಿದೆ. ಹೇಳಿಕೆ ಏನಂದ್ರೆ, ನಾನು ಪಕ್ಷದಿಂದ ನಿವೃತ್ತಿ ಅಂತಕ್ಕಂಥ ಒಂದು ಮಾತಾಡಿದ್ದೆ. ನಾನು ಆ ಮಾತನ್ನ ನನ್ನ ವೈಯಕ್ತಿಕವಾಗಿರ್ತಕ್ಕಂಥ ಒಂದು ನಿರ್ಧಾರದಿಂದ ಹೇಳಿದ ಹೊರತು ಅದನ್ನ ಮತ್ತೆ ನಾನು ಹಿಂದಕ್ಕೆ ಪಡ್ಕೊಳ್ತೀನಿ. ಯಾಕೆ ಹಿಂದಕ್ಕೆ ಪಡ್ಕೊಳ್ಳಂದ್ರೆ, ನನಗೆ ಅಭ್ಯರ್ಥಿಗಳಲ್ಲಿ ಆಯ್ಕೆ ಮಾಡಿದಂತ ವಿಧಾನದಲ್ಲಿ ನನಗೆ ಯಾವುದೇ ರೀತಿಯ ಬೇಸರ ಸ್ಪಷ್ಟವಾಗಿ ಅಭ್ಯರ್ಥಿ ನಮ್ಮ ಪಕ್ಷದವರು ಯಾರೇ ಬೇಕಾದ್ರೆ ಅದು ಪಕ್ಷದ ಅಭ್ಯರ್ಥಿ ಅವರನ್ನ ಬೆಳೆಸುವಂತ ಮತ್ತೆ ಅವರಿಗೆ ಕೆಲಸ ಮಾಡುವಂಥದ್ದು ಅದು ನನ್ನ ಒಂದು ಹೊಣೆಗಾರಿಕೆ ಕೂಡ. ಆ ದೃಷ್ಟಿಯಿಂದ ನಾನು ಆ ಒಂದು ನೋವಿನಲ್ಲಿ ಒಂದು ಮಾತನಾಡಿದೆ, ಅದನ್ನ ನಾನು ಹಿಂದಕ್ಕೆ ಪಡ್ಕೊಳ್ತೇನೆ. ಮತ್ತೆ ಹಿಂದೆ ನಾನು ರಾಜಕೀಯದಲ್ಲಿ ಯಾವ ರೀತಿಯಲ್ಲಿ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದೆ ಅದೇ ರೀತಿಯಲ್ಲಿ ಮುಂದೆನೂ ಕೂಡ ಸಕ್ರಿಯವಾಗಿ ಕೆಲಸವನ್ನು ಮಾಡಿದ್ದೆ. ಆದರೆ ಆ ಎಲ್ಲ ಸಂದರ್ಭದಲ್ಲಿ ಕೂಡ ನನಗೆ ನಮ್ಮ ಪಾರ್ಟಿಯ ಕಾರ್ಯಕರ್ತರನ್ನ ನಾನು ನೆನೆಸಿಕೊಳ್ಳಿಕ್ಕೆ ಆಗಲಿಲ್ಲ. ನಾನು ಈಗ ಮತ್ತೊಮ್ಮೆ ಕಳೆದ 1989 ಅದಕ್ಕೆ ಹಿಂದೆನೂ ಕೂಡ 87ರಲ್ಲಿ ಮಂಡಲ ಪಂಚಾಯತಿಗೆ ನಾನು ಚುನಾವಣೆ ಮಾಡಿಸಿ ಚುನಾವಣೆ ಸ್ಪರ್ಧೆ ಮಾಡಿದೆ. ಅಲ್ಲಿಂದ ಅಂದ್ರೆ ಈ ಒಂದು ಸಂಘಟನೆಯ ಎಲ್ಲ ಯಶಸ್ಸಿಗೆ ಕಾರಣಕರ್ತರಾಗಿರ್ತಕ್ಕಂತ ಕಾರ್ಯಕರ್ತರಿಗೆ ಅಂದರೆ ಆ ಕಾರ್ಯಕರ್ತರಿಗೆ ಕೂಡ ನಾನು ವೈಯಕ್ತಿಕವಾಗಿರ್ತಕ್ಕಂತ ಅಭಿನಂದನೆ ಸಲ್ಲಿಸ್ತೇನೆ. ಮತ್ತು ಕಾರ್ಯಕರ್ತರ ಮನಸ್ಸಿನ ಅಪೇಕ್ಷೆ ಏನಿದೆ ಅದಕ್ಕೆ ನಾವು ತಕ್ಕಂತೆ ಸ್ಪಂದಿಸುವಂಥದ್ದು ಕೂಡ ನಮ್ಮ ಕರ್ತವ್ಯವಾಗಿದೆ. ಮತ್ತೊಮ್ಮೆ ನಾನು ನಿಮ್ಮಲ್ಲಿ ಬಂದಿದ್ದು ಇವತ್ತು ನಮ್ಮ ಪಾರ್ಟಿ ಕಡೆಯಿಂದ ಭಾಗೀರಥಿ ಅವರನ್ನ ಪಾರ್ಟಿ ಆಯ್ಕೆ ಮಾಡಿದೆ. ಅದರಲ್ಲಿ ಯಾವುದೇ ರೀತಿಯ ನನಗೆ ಭಿನ್ನಾಭಿಪ್ರಾಯವಿಲ್ಲ, ಮತ್ತೆ ಯಾವುದೇ ರೀತಿಯ ಅಸಮಾಧಾನವೂ ಕೂಡ ಇಲ್ಲ. ಸ್ಪಷ್ಟವಾಗಿರಬೇಕು, ಭಿನ್ನಾಭಿಪ್ರಾಯ ಇಲ್ಲ, ಅಸಮಾಧಾನ ಕೂಡ. ಅದು ಒಂದೇ ಒಂದು ಅಂದ್ರೆ ಕೆಲವು ನಾನು ಹೊಂದಿರುವಂಥದ್ದು ನನ್ನ ಒಂದು ಚುನಾಯಿತ ಅವಧಿಯಲ್ಲಿ ನಾನು ಯಾವುದನ್ನು ಕೂಡ ಅಪೇಕ್ಷೆ ಪಟ್ಟಿಲ್ಲ, ಯಾವುದನ್ನು ಕೂಡ ನಾನು ಕೇಳಿಲ್ಲ. ಆದರೆ ಕೇಳದೆ ನನಗೆ ಪಾರ್ಟಿಯನ್ನು ಕೊಟ್ಟಿದೆ. ನನಗೆ ಅದಕ್ಕೆ ಮುಂಚಿತವಾಗಿ ನಮಗೆಲ್ಲ ಹೊಸ ಆಯ್ಕೆಯನ್ನು ಮಾಡ್ತೇವೆ ಅಂದರೆ ನಾನಂತೂ ರೆಡಿ ಇದೆ ಸ್ಪರ್ಧೆಯಿಂದ ಹಿಂದಕ್ಕೆ ಬರುತ್ತೆ. ಆದರೆ ಒಟ್ಟು ಕೊನೆಯ ಕ್ಷಣಕ್ಕೆ ಈ ರೀತಿಯ ನಿರ್ಧಾರಗಳಾಗಿದೆ. ಆ ನಿರ್ಧಾರದಲ್ಲಿ ನನಗೆ ಸ್ವಲ್ಪ ತೆಗೆದುಕೊಂಡ ನಿರ್ಧಾರ ಅಂದರೆ ಒಂದಿನಕ್ಕೆ ಮುಂಚಿತವಾಗಿ ಹೇಳ್ತೀರಿ, ನಾವು ಅದನ್ನು ಒಪ್ಪಿಕೊಂಡಿದ್ದೇವೆ. ಆದರೆ ಒಂದಿನಕ್ಕೆ ಮುಂದೆ ಗೊತ್ತಾಗಲಿಲ್ಲ, ಸಾಯಂಕಾಲ ಘೋಷಣೆ ಆಗಿ ಗೊತ್ತಿರಲಿಲ್ಲ, ಗೊತ್ತಾಗಿರುವಂಥದ್ದು. ಅದರಿಂದಾಗಿ ನನ್ನ ಮನಸ್ಸಿಗೆ ನೋವಾಗಿ ನಾನು ಆ ಒಂದು ಮಾತನಾಡಿದೆ.